ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಅಂದರೆ ಹಳ್ಳಿ ಕಡೆ ನಾಟಿ ಮಟನ್ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ನಾಟಿ ಮಟನ್ನ ಹಳ್ಳಿಯ ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ನೀವು ನೋಡ್ತೀರ ಹಾಗೆ ಹಳ್ಳಿ ಕಡೆ ಹೀಗೆ ಮಟನ್ನು ಆಲ್ಮೋಸ್ಟ್ ಒಂದು ಟೈಮಲ್ಲಿ ಒಂದು 20 kg 30 kg ಹೀಗೆ ತೊಗೊಂಬಂದು ಡಿವೈಡ್ ಮಾಡ್ತಾರೆ. ಅದನ್ನು ನಾರ್ಮಲಾಗಿ ಹೊರಗಡೆ ನಾವು ಸಿಟಿನಲ್ಲಿ ಹೆಂಗೆ ಪರ್ಚೇಸ್ ಮಾಡ್ತೀವಿ ಅದೇ ರೀತಿ ಇರುತ್ತೆ. ಬಟ್ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತು ತುಂಬ ಎಳೆ ಮಟನ್ ಆಗಿರುತ್ತೆ. ಅಷ್ಟೇ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಬಲ್ತಿರೋದಿಲ್ಲ ಮತ್ತು ಫ್ಯಾಟು ಅಷ್ಟೇ. ಆಲ್ಮೋಸ್ಟ್ ಸಿಟಿನಲ್ಲೆಲ್ಲ ಜಾಸ್ತಿ ಇದ್ದರೆ ಇಲ್ಲೆಲ್ಲ ಒಂದು 5% ಇರುತ್ತೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಮಟನ್ನು. ಸೊ ಇಂಥ ಒಂದು ಮಟನ್ನ ತೊಗೊಂಡ್ವಿ. ಸೊ ಆ ಒಂದು ಮಟನ್ ಸಾಂಬಾರನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ಈ ಥರ ಮಟನ್ ಸಾಂಬಾರು ತಿನ್ನಬೇಕು ಅಂತ ಅಂದ್ಕೊಂಡಿರ್ತೀರ ಅಂಥವ್ರಿಗೂ ಕೂಡ ಈ ರೀತಿ ಒಮ್ಮೆ ವಿಭಿನ್ನವಾಗಿಯೂ ಕೂಡ ಟ್ರೈ ಮಾಡಿ ನೋಡಿ ಒಂದ್ಸಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನಿಲ್ಲಿ ಮಸಾಲೆನ ಏನೇನು ಬೇಕಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ, ಇನ್ನು ತೋರಿಸ್ತಾ ಇರೋಂಥ ಒಂದು ಸೈಜ್ನ ಗಾತ್ರದಲ್ಲಿ. ಮತ್ತು ನಾನಿಲ್ಲಿ 1 kg ಮಟನ್ನ ತೊಗೊಂಡಿರೋದು, ಅದಕ್ಕೆ ದೊಡ್ಡದಾಗಿರುವಂತಹ 2 ಬೆಳ್ಳುಳ್ಳಿ ಗೆಡ್ಡೆನ ತೊಗೊಂಡಿದ್ದೀನಿ, 1.5 inch ಶುಂಠಿನ ತೊಗೊಂಡಿದ್ದೀನಿ, 3 inch ಚಕ್ಕೆ, ಹಾಗೆ 2 ಲವಂಗ, 2 ಮೆಣಸು, ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇಷ್ಟನ್ನೆಲ್ಲ ಒಂದು ಮಸಾಲೆಗೆ ಹಾಕಿ ರುಬ್ಕೋಬೇಕಾಗುತ್ತೆ. ಮತ್ತು ಕಾಯಿ, ಟೊಮೊಟೊ, ಇನ್ನೊಂದು ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಅದನ್ನು ಕಾಯಿ ಮಸಾಲೆಗೆ ಹಾಕಿ ರುಬ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದಂತ. ನಾನಿಲ್ಲಿ ಯಾವುದೇ ಥರ ಪುದೀನ ಮತ್ತು ಬೇರೆ ಸೊಪ್ಪನ್ನು ಯಾವುದನ್ನು ಬಳಸ್ತಾ ಇಲ್ಲ. ಈ ಥರ ಮಾಡಿ ನೋಡಿ, ತುಂಬ ನಾಟಿ ಸ್ಟೈಲಲ್ಲಿರುತ್ತೆ, ರುಚಿನೂ ಕೂಡ ತುಂಬ ಅದ್ಭುತವಾಗಿ ಬರುತ್ತೆ. ಸೊ ಇವಾಗ ಒಂದು ಮಸಾಲೆನ ನಾವಿಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೋಬೇಕಾಗುತ್ತೆ. ಇದನ್ನು ರುಬ್ಬಬೇಕಾದರೆ ಯಾವುದೇ ಥರ ನೀರನ್ನು ಸೇರಿಸಬೇಡಿ ಜಾಸ್ತಿ. ಯಾಕೆಂತ ಹೇಳಿದ್ರೆ, ನಾವು ನೀರನ್ನು ಸೇರಿಸಿದ್ರೆ ಫ್ರೈ ಮಾಡೋಕ್ಕೆ ಏನೋ ಒಂದು ಪಾತ್ರೆಗೆ ನಾವು ಸೇರಿಸ್ತೀವಿ, ಆವಾಗ ತುಂಬ ಹೊತ್ತು ಉರಿಬೇಕಾಗುತ್ತೆ, ಅದು ಅಷ್ಟು ರುಚಿ ಕೂಡ ಬರೋದಿಲ್ಲ. ಮತ್ತು ಈರುಳ್ಳಿನಲ್ಲೇ ಆಲ್ಮೋಸ್ಟ್ ನೀರು ಇರೋದ್ರಿಂದ ಅದು ರುಬ್ಬೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನಿಮಗೆ ಇನ್ನೂ ಬೇಕು ಅಂತ ಅಂದರೆ ರುಬ್ಬಲಿಲ್ಲ ಅಂತ ಅಂದರೆ ಮಾತ್ರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಸೊ ಈ ಒಂದು ಫ್ರೈ ಮಾಡೋದಕ್ಕೆ ಮೊದಲದಾಗಿ ನಾನಿಲ್ಲಿ ಜಾರ್ಗೆ ಇಲ್ಲಿ ತೋರಿಸಿರುವಂತಹ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಸಣ್ಣದಾಗಿ ರುಬ್ಕೊತಾ ಇದ್ದೀನಿ ನಾನಿಲ್ಲಿ. ಮತ್ತು ಇನ್ನೊಂದು ಸಲ ಕಾಯಿ, ಟೊಮೊಟೊ ಈ ಸೈಡ್ ಏನು ಇಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು, ಅದಕ್ಕೆ ನಾವು ಅಲ್ಲಿ ಇರುವಂತಹ ಶುಂಠಿನ ಸ್ವಲ್ಪ ಸ್ವಲ್ಪ ಒಂದು 1/2 inch ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ಮೇಲೆ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಸೇರಿಸೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು. ಇವಾಗ ಈ ಒಂದು ಮಸಾಲೆನ ತುಂಬ ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಒಟ್ಟಾರೆ ಈ ಒಂದು ಸಾಂಬಾರು ಮಾಡಬೇಕಾದ್ರೆ 3 ಸಲ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಮತ್ತೊಂದು ನಾನು ನೆಕ್ಸ್ಟ್ ತೋರಿಸ್ತೀನಿ ಏನು ಅಂತ. ಸೊ ಇಲ್ಲಿ ಮಟನ್ನ ತುಂಬ ಚೆನ್ನಾಗಿ ವಾಶ್ ಮಾಡಿ ಚಿಕ್ಕದಾಗಿ ಬೇಕು ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಳ್ಳಿ ಸೈಡು ಎಲ್ಲರಿಗೂ ಡಿವೈಡ್ ಮಾಡಿರ್ತಾರೆ, ಅಂದರೆ ಮಟನ್ನಲ್ಲಿ ಯಾವ್ಯಾವ ಪಾರ್ಟ್ ಬರುತ್ತೆ ಎಲ್ಲದೂ ಅಷ್ಟೇ ಈಕ್ವಲಾಗಿ ಎಲ್ರಿಗೂ ಕೂಡ ಶೇರ್ ಮಾಡಿರ್ತಾರೆ. ಸೊ ನಾನಿಲ್ಲಿ ಯಾವುದೇ ಥರ ಕಾಳು ಗುಜ್ಜು ಮಾಡಿಲ್ಲ, ಬರೀ ಸಾಂಬಾರು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆಯಿಲ್ ಆ್ಯಡ್ ಮಾಡಿದ್ದೀನಿ, ಅದೊಂದು ಕ್ಲಿಪ್ಪಿಂಗ್ ಸ್ಕಿಪ್ ಆಗಿದೆ. ಇವಾಗ ಆಯಿಲ್ ಜಾಸ್ತಿ ಸೇರಿಸಬಾರ್ದು, ಯಾಕೆ ಅಂದರೆ ಸ್ವಲ್ಪ ಅದರಲ್ಲೇ ಫ್ಯಾಟ್ ಇರುತ್ತೆ ಅಲ್ವಾ. ಸ್ವಲ್ಪ ಸ್ವಲ್ಪ ನಾನು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ರುಬ್ಬಿರುವಂತಹ ಮಸಾಲೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ಒಂದು ಮಸಾಲೆನ ನಾವು ಸೇರಿಸಿ ಆದಮೇಲೆ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು ಮಟನ್ ಸಾಂಬಾರು ರುಚಿಯಾಗಿ ಬರೋದಕ್ಕೆ. ಇದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೇಗೆ ಅಂತ ಹೇಳಿದ್ರೆ, ಅದು ಎಣ್ಣೆ ಎಲ್ಲ ಬಿಡ್ತಾ ಬರಬೇಕು ನೋಡಿ. ಇವಾಗ ಕಂಪ್ಲೀಟಾಗಿ ಎಣ್ಣೆ ಬಿಡ್ತಾ ಇದೆ, ಈ ರೀತಿ ಬಿಡಬೇಕು. ಇದಾದ ನಂತರ ನಾವು ಮಟನ್ನ ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಮಟನ್ನ ಸೇರಿಸಿದ ಮೇಲೆ ತುಂಬ ಹೊತ್ತು ಫ್ರೈ ಮಾಡಬೇಕು. ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟು ಮಟನ್ ಸಾಂಬಾರು ಮಾಡಬೇಕಾದ್ರೆ. ಈ ರೀತಿ ಫ್ರೈ ಮಾಡಿದ್ರೇ ಅದು 100% ರುಚಿಯಾಗಿ ನಮಗೆ ಸಿಗೋದು. ನಾವು ಒಂದು 5-10 ನಿಮಿಷ ಫ್ರೈ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ರುಚಿಯಾಗೋದಿಲ್ಲ. ಸೊ ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಟಿಪ್ ಇಲ್ಲಿ. ಈ ಒಂದು ಮಸಾಲೆಗೆ ಮಟನ್ ಸೇರಿಸಿ ಆದಮೇಲೆ ತುಂಬ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಅದು ಯಾವ ರೀತಿ ಅಂದರೆ, ಅದು ಕಂಪ್ಲೀಟಾಗಿ ನೀರು ಬಿಡ್ತಾ ಹೋಗುತ್ತೆ. ಆ ನೀರು ಬಿಟ್ಟಮೇಲೆ ಅದು ಮತ್ತೆ ಸೀಬೇಕು ನೀರು, ಆ ರೀತಿ ಫ್ರೈ ಮಾಡ್ಕೋಬೇಕು ನಾವು. ಮತ್ತು ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಸೊ ಮತ್ತೊಂದು ಮಸಾಲೆ ಖಾರ ಹೇಳಿದ್ನಲ್ಲ, ಇದು ಅಷ್ಟೇ. ಇವಾಗ ನಾನಿಲ್ಲಿ 2 ಚಮಚ
ಖಾರದ ಪುಡಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ 3 ಚಮಚ ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ 4 ಚಮಚ ಸೇರಿಸ್ಕೋಬೋದು, ಬಟ್ ಜಾಸ್ತಿ ಮಸಾಲೆ ಸಾಂಬಾರು ಬೇಡ ಅನ್ನೋರು 3 ಚಮಚ ಹಾಕಿದ್ರೆ ಸಾಕಾಗುತ್ತೆ, ಬೇಕು ಅಂದರೆ 4 ಚಮಚ ಸೇರಿಸ್ಕೋಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಷ್ಟೇ, ಇದೆರಡೇ ಅಷ್ಟೇ. ಇದಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾವು ಮಟನ್ ಏನು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀವಲ್ಲ ಅದೆಲ್ಲ ಫುಲ್ ನೀರು ಸೀಗಿ ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಇಲ್ಲೇ ಬೆಂದೋಗಿರುತ್ತೆ, ಅರ್ಧಕ್ಕಿಂತ ಜಾಸ್ತಿ ಭಾಗನೇ. ನೋಡಿ ನೀರೊಂದು ಸ್ವಲ್ಪನೂ ಕಾಣಿಸ್ತಾ ಇಲ್ಲ, ಹಂಗೆ ಸೀದಿದೆ ಬಿಟ್ಕೊಂಡಿರೋವಂತಹ ನೀರೆಲ್ಲ. ಈ ನೀರೆಲ್ಲ ತುಂಬ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಖಾರದ ಪುಡಿ ಮತ್ತು ಧನ್ಯದ ಪುಡಿ, ನಾವೇನು ರುಬ್ಕೊಂಡಿದ್ವಿ ಆ ಒಂದು ಮಸಾಲನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಇದಕ್ಕೆ ಸೇರಿಸ್ಕೊಂಡ್ಮೇಲೆ 1-2-3 ನಿಮಿಷ ಹಂಗೆ ಗಟ್ಟಿಯಾಗಿ ಫ್ರೈ ಮಾಡಿ, ಇದಾದ ನಂತರ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಸಾಂಬಾರು ತುಂಬ ಗಟ್ಟಿ ಬೇಕು ಅನ್ನೋರು ಜಾಸ್ತಿ ನೀರು ಸೇರಿಸ್ಕೋಬೇಡಿ, ಹಾಗೆ ಫ್ರೈ ಥರ ಇರಬೇಕು ಅಂದರೆ ಕಮ್ಮಿ ನೀರು ಸೇರಿಸ್ಕೊಳ್ಳಿ. ಕೆಲವರಿಗೆ ಇಷ್ಟ ಆಗೋದಿಲ್ಲ ಗಟ್ಟಿ ಇದ್ದರೆ, ಅಂಥವರು 1-2 ಗ್ಲಾಸ್ ನೀರನ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಆ ನೀರು ಸೇರಿಸ್ಕೊಂಡ್ಮೇಲೆ ಅದು ತುಂಬ ಚೆನ್ನಾಗಿ ಕುದ್ದು ಈ ಖಾರ ಪುಡಿ ಧನಿಯಾ ಪುಡಿನಲ್ಲಿರುವಂತಹ ಹಸಿ ವಾಸನೆ ಇರುತ್ತದೆ ಅದೆಲ್ಲ ಹೊರಟೋಗಬೇಕು. ಆ ರೀತಿ ಇದನ್ನು ನೀರು ಸೇರಿಸಿದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು, ಸಾಂಬಾರು ಒಂದು ಬೆಂದಾಗ ಯಾವ ರೀತಿ ಕುದಿದಿರುತ್ತೆ. ಸೊ ಇದಾದ ನಂತರ ಮತ್ತೊಂದು ಕಾಯಿ ಮಸಾಲೆನ ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಕಾಯಿನ ಸೇರಿಸ್ಕೊತಾ ಇದ್ದೀನಿ ಜಾರ್ಗೆ. ಇದನ್ನು ಗ್ರೈಂಡ್ ಮಾಡೋ ಅಷ್ಟೊತ್ತಿಗೆ ಅದು ನಾವು ಏನು ಸೇರಿಸಿ ಬಂದಿದ್ವಲ್ಲ ಧನಿಯಾ ಮತ್ತು ಖಾರದ ಪುಡಿ ಮಸಾಲ ಅದು ಕುದೀತಾ ಇರುತ್ತೆ. ಸೊ ಇದಕ್ಕೆ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ, ಟೊಮೊಟೊನ ಹುಳಿ ಟೊಮೊಟೊ ಮೀಡಿಯಮ್ ಸೈಜಲ್ಲಿ, ಕಾಲು ಭಾಗ ಅಷ್ಟೇ ನಾನಿಲ್ಲಿ ತೊಗೊಂಡಿರೋದು. ಜಾಸ್ತಿ ತೊಗೊಂಡ್ರೆ ಹುಳಿ ಆಗುತ್ತೆ, ಸಾಂಬಾರು ಚೆನ್ನಾಗಿರೋದಿಲ್ಲ. ನೋಡಿ ಈ ರೀತಿ ಕುದೀತಾ ಇರೋದಕ್ಕೆ ಈ ರುಬ್ಕೊಂಡಿರುವಂತಹ ಕಾಯಿ ಮಸಾಲನ ಸೇರಿಸ್ಕೊಂಡಿದ್ದೀನಿ. ಕಾಯಿನ ನಾನಿಲ್ಲಿ 7-8 ಟೇಬಲ್ಸ್ಪೂನ್ ಅಷ್ಟೇ ತೊಗೊಂಡಿರೋದು 1 ಕೆಜಿ ಮಟನ್ ಸಾಂಬಾರಿಗೆ. ಜಾಸ್ತಿ ತೊಗೋಬೇಡಿ, ಸಾಂಬಾರು ಕೆಟ್ಟೋಗುತ್ತೆ ರುಚಿನೇ ಕಂಪ್ಲೀಟಾಗಿ. ಕಾಯಿನ ಮತ್ತು ಚಕ್ಕೆ ಲವಂಗನ ಜಾಸ್ತಿ ಸೇರಿಸಬಾರ್ದು. ಇದು ಇವಾಗ ಆಲ್ಮೋಸ್ಟ್ ಹಳ್ಳಿ ಸೈಡ್ ಮಟನ್ ಅಲ್ವಾ, 1-2 ವಿಷಲ್ಗೆ ಬೆಂದು ಹೋಗ್ಬಿಡುತ್ತೆ. ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ.